ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪ್ರಯುಕ್ತ ಮನೆ ಮನೆಗೂ ತ್ರಿವರ್ಣ ಧ್ವಜವನ್ನು ಕಟ್ಟುವಂತೆ ಮಾಗಡಿ ಪುರಸಭೆ ವತಿಯಿಂದ ಪ್ರಕಟಣೆಯನ್ನು ಕಸ ಸಂಗ್ರಹಿಸುವ ವಾಹನಗಳಲ್ಲಿ ಪ್ರಚಾರಪಡಿಸಿದ್ದರು. ಅದರಂತೆ ಮಾಗಡಿ ಪಟ್ಟಣದ ಮನೆ ಮನೆಯಲ್ಲೂ ಕೂಡ ತ್ರಿವರ್ಣ ಧ್ವಜವನ್ನು ಕಟ್ಟಿದ್ದರು. ಸ್ವಾತಂತ್ರ್ಯ ದಿನಾಚರಣೆ ಮುಗಿದ ನಂತರ ಧ್ವಜವನ್ನು ತೆಗೆಯಬೇಕಿತ್ತು. ಆದರೆ ಮುಖ್ಯ ರಸ್ತೆಗಳಲ್ಲೇ ಕೆಲವು ಕಡೆ ಅಂಗಡಿಗಳ ಮೇಲೆ ಇನ್ನೂ ಕೂಡ ತ್ರಿವರ್ಣ ಧ್ವಜ ಹಾರಾಡುತ್ತಿದೆ. ಗಾಣಿಗರ ಬೀದಿಯಲ್ಲೂ ಮನೆ ಮನೆಗಳ ಮೇಲೂ ತ್ರಿವರ್ಣ ಧ್ವಜ ಹಾರಾಡುತ್ತಿದೆ. ಇದು ರಾಷ್ಟ್ರಧ್ವಜಕ್ಕೆ ಅಗೌರವವಲ್ಲವೇ? ಧ್ವಜ ಕಟ್ಟುವಂತೆ ಪ್ರಚಾರ ಮಾಡಿದ ಪುರಸಭೆಯವರು ಧ್ವಜ ತೆಗೆಯುವಂತೆ ಪ್ರಚಾರ ಮಾಡಲಿಲ್ಲ ಏಕೆ? ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಪುರಸಭೆಯವರು ಧ್ವಜಗಳನ್ನು ತೆಗೆಸುವ ಕೆಲಸ ಮಾಡಿ ಧ್ವಜದ ಗೌರವವನ್ನು ಕಾಪಾಡುತ್ತಾರೋ ಕಾದು ನೋಡಬೇಕಾಗಿದೆ. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಪುರಸಭೆಯವರು ಧ್ವಜಗಳನ್ನು ತೆಗೆಸುವ ಕೆಲಸ ಮಾಡಿ ಧ್ವಜದ ಗೌರವವನ್ನು ಕಾಪಾಡುತ್ತಾರೋ ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.